इनफोटेक सेंटर वतियिंद ड्राफ्ट्समैन मेकानिकल फ्री कोर्स तरबेती कार्यक्रम उद्घाटने इनफोटेक ट्रेनिंग सेंटर वतियिंद ड्राफ्ट्समैन मेकानिकल फ्री कोर्स तरबेती कार्यक्रम हम्मिकोंडिद्दरु ससिगे नीरु हाकुव मूलक कार्यक्रम के चालने नीडिदरु ई संदर्भदल्लि कार्यक्रमदल्लि मुख्य अतिथिगळागि आगमिसिद पुरसभे अध्यक्ष प्रवीण कांबळे अवरु मातनाडिदरु ಇವತ್ತೊಂದು ಸಿಪಾಯಿ ನೌಕರಿ ತಗೋಬೇಕಂದ್ರೂ ಕಂಪ್ಯೂಟರ್ ನಾಲೆಜ್ ಇರಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಕಂಪ್ಯೂಟರ್ ನಾಲೆಜ್ ಪಡ್ಕೊಳ್ರಿ. ಚಿಕ್ಕೋಡಿ ಪಟ್ಟಣದ ಎಲ್ಲ ನೀಡಿ ಪೀಪಲ್ ಶುಡ್ ಗೆಟ್ ದಟ್ ನಾಲೆಜ್ ಆಫ್ ಕಂಪ್ಯೂಟರ್. ಆಶೆಗೊಂದು ಈ ಕಂಪ್ಯೂಟರ್ ಸೆಂಟರ್ ಅತ್ಯಂತ ಗುಣಮಟ್ಟದ ಕಾಯಕೋಶ ಅತ್ಯಂತ ಎತ್ತರಕ್ಕೆ ಬೆಳೆಯಲಿ ಅನ್ನೋದನ್ನು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಅಭಿನಂದನೆ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಿಟ್ಗಳ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಟೌನ್ ಮುನ್ಸಿಪಲ್ ಪ್ರೆಸಿಡೆಂಟ್ ನರೇಂದ್ರ ಹಿರೇಮಠ ಅವರು ಮಾತನಾಡುತ್ತಾ ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ ಫ್ರೀ ಕೋರ್ಸ್ ತರಬೇತಿ ಕೇಂದ್ರವನ್ನು ಆಯೋಜಿಸಲು ಸರ್ಕಾರ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ ಈ ಸಂಸ್ಥೆಯನ್ನು ಆಯ್ದುಕೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು. ಅಭಿಯಾನ ನಿರ್ದೇಶಕರು ಬೆಂಗಳೂರು ಇವರ ವತಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪುರಸ್ಕೃತವಾದ ಟ್ರೈನಿಂಗ್ ಕಾರ್ಯಕ್ರಮ ಇದು ಆಗಿದ್ದು ಇದರ ಲಾಭ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸರ್ಕಾರ ಈ ಒಂದು ಸಂಸ್ಥೆಯನ್ನು ಆಯ್ದುಕೊಂಡಿದೆ. ಯಾಕಪ್ಪ ಅಂತಂದರೆ ಹಲವಾರು ಸಂಸ್ಥೆಗಳು ಇವತ್ತಿನ ದಿವಸ ತಲೆ ಎತ್ತಿ ನಿಂತಿವೆ. ಅಂಥದ್ರಲ್ಲಿ ಈ ಸಂಸ್ಥೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆಗೆ ಅವರು ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಅವರಿಗೆ ಒಪ್ಪಿಕೊಂಡಿದ್ದಾರೆ. ಈ ಒಂದು ಅಭಿಯಾನ ನಿರ್ದೇಶಕರು ಬೆಂಗಳೂರು ಇವರ ವತಿಯಿಂದ ಈ ಒಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪುರಸ್ಕೃತವಾದಂಥ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಇದು ಆಗಿದೆ. ಈ ಒಂದು ಕಾರ್ಯಕ್ರಮ ನಿಮಗೆ 440 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ಇರುತ್ತೆ. ಅಂದರೆ ಮೂರು ತಿಂಗಳು ಆಗ್ಬೋದು, ಮೂರುವರೆ ತಿಂಗಳನ್ನು ಆಗ್ಬೋದು. ಈ ಸಂದರ್ಭದಲ್ಲಿ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ನ ಮಾಲೀಕರಾದ ಸಾಗರ್ ಮಲ್ಲಾಯಿ ಅವರು ಮಾತನಾಡುತ್ತಾ ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ ಫ್ರೀ ಕೋರ್ಸ್ನ ಬಗ್ಗೆ ಮಾಹಿತಿ ನೀಡಿದರು. ಓಕೆ, ನಿಮ್ಗೆ ಎಲ್ಲರೂ ಗೊತ್ತಿದೆ ಅದು ಅಂದ್ರೆ ಕೋರ್ಸ್ಗೆ ಅದನ್ನು ತಿಳ್ಕೊತಲ್ಲ ಯಾಕಪ್ಪ ಅಂದ್ರೆ ಅವು ಯಾರು ವಿಚಾರ ಮಾಡೋದಿಲ್ಲ. ಎಲ್ಲರ ಮನೆ ಬೈತೈತ್ರಿ, ಸೈಕಲ್ ಐತೆ, ಮಿಕ್ಸರ್ ಐತೆ, ಲೈಟ್ ಐತೆ, ಫ್ಯಾನ್ ಎಲ್ಲ ಅದಾವಲ್ಲ. ಅವಳಗ್ ತಯಾರಬೇಕಾದ್ರೆ ಬೇಸಿಕ್ ಏನ್ ಬೇಕಾ ಟಾಫ್ಮನ್ ಬೇಕು. ಓಕೆ, ನೀವು ಮನೆಯಲ್ಲಿ ಸ್ಕೆಚ್ ಮಾಡ್ತಿರಲ್ಲ, ಓಕೆ, ದಟ್ ಇಸ್ ಟಾಫ್ಮನ್. ಆ ಸ್ಕೆಚ್ ಮಾಡಿದ್ದನ್ನ ನಾವು ಕನ್ವರ್ಟ್ ಟು ಕಂಪ್ಯೂಟರೈಸರ್. ಓಕೆ, ಅದು ಎಕ್ಯುರೇಸಿ ಬರಲಿಕ್ಕೆ ಕೆನ್ ಯೂಸ್ ಟಾಫ್ಮನ್ ಮೆಕ್ಯಾನಿಕಲ್ ಕೋರ್ಸ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಅದು ಡಿಟ್ಲಾಗಿ ಬರ್ತದೆ, ನಿಮ್ಗೆ ಜಸ್ಟ್ ಕಮಾಂಡ್ಸ್ ಬರ್ತದೆ ರೀ, ಲೈನ್ ಕಮಾಂಡ್, ಸರ್ಕಲ್, ಆರ್ಕ್, ಓಕೆ, ಮತ್ತು ಮಾಡಿಫೈ, ಈ ಥರ ಬೇರೆ ಬೇರೆ ಕಮಾಂಡ್ ಕವರ್ ಮಾಡಿ ಕ್ಯಾನ್ ಟೀಚರ್ಸ್. ಓಕೆ, ಅದು ಏನು ಮಾಡ್ಬೋದಪ್ಪ ಅಂದರೆ ಒಂದು ಪಾಟನ್ನ ಯೂ ಶುಡ್ ಬಿ ವಿಜುವಲೈಸ್ ಮಾಡ್ಬೋದು ಇದು ಯಾವ ಥರ ಕಾಣ್ತದ. ಓಕೆ, ನೀವು ಇಮ್ಯಾಜಿನ್ ಮಾಡ್ತಿರಲ್ಲ ಇದು ಈ ಥರ ಕಾಣ್ಬೋದು. ಕ್ಯಾನ್ ಕ್ರಿಯೇಟ್ ಇನ್ 3D ಮಾಡೆಲ್. ಓಕೆ, 2D ಮಾಡ್ತೀವಿ, ಅನಂತರ 3D ಅನ್ನ ಕನ್ವರ್ಟ್ ಮಾಡ್ಕೊಂಡು ಕ್ಯಾನ್ ಯೂಸ್ ಟಾಫ್ಮನ್. ಕರೆಕ್ಟ್, ಬೇಸಿಕ್ ಕಂಪಲ್ಸರಿ ಬೇಕಾಗದ್ದು. ಕಾರ್ಯಕ್ರಮದ ಮುಕ್ತಾಯದ ವೇಳೆಗೆ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈಗ ಸದ್ಯದ ಸಿಚುಯೇಷನ್ ನೋಡಿದ್ರೆ ಡಿಸೈನಿಂಗ್ ಕೋರ್ಸ್ ಆಲ್ಮೋಸ್ಟ್ ಯೂಸ್ಫುಲ್ ಅಂತ ಅನ್ನಿಸ್ತದೆ. ನಾನು ಈಗ ಮೂರ್ನಾಲ್ಕು ಕೋರ್ಸ್ ಕಲ್ತಿದ್ದೀನಿ, ಅವು ಕೂಡ ಹೆಲ್ಪ್ಫುಲ್ ಆಗಿದೆ ನನಗೆ. ಡಾಟ್ಸ್ಮ್ಯಾನ್ ನನಗಂತೂ ಕಂಪ್ಲೀಟ್ ಆಗಿ ಹೊಸದೆ. ಈಗ ಇನ್ವಾಲ್ವ್ ಆದಮೇಲೆ ಅದರೊಳಗಿರುವಂಥ ಫಂಕ್ಷನ್ಸು ಆಪ್ಷನ್ಸು ಎಲ್ಲ ನೋಡಿ ತಿಳ್ಕೊಬೇಕಂತ. ಈ ಸಂದರ್ಭದಲ್ಲಿ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀದೇವಿ ಸಾಗರ್ ಮಲ್ಲಾಯಿ ನಿರೂಪಿಸಿದರು.